ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಸದನದಲ್ಲಿ ಧ್ವನಿ ಎತ್ತಿದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಕರ್ನಾಟಕ ವಿಧಾನಸಭೆ 15ನೇ ವಿಧಾನಸಭೆ 14ನೇ ಅಧಿವೇಶನ ಗುರುವಾರ 22 ರಂದು ಯಶವಂತ ರಾಯಗೌಡ ವಿಠಲಗೌಡ ಪಾಟೀಲ್ ಅವರು ಸದನದಲ್ಲಿ ಇಂಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಧ್ವನಿ ಎತ್ತಿದ್ದಾರೆ ಆಡಳಿತ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೊಸದಾಗಿ ಜಿಲ್ಲೆಗಳನ್ನು ಮಾಡುವ ಸಂದರ್ಭದಲ್ಲಿ ಇಂಡಿ ಚಡಚನ ಆಲಮೇಲ ಸಿಂಧಗಿ ದೇವರ ಹಿಪರಗಿ ತಾಲೂಕುಗಳನ್ನು ಒಗ್ಗೂಡಿಸಿ ಇಂಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಬಗ್ಗೆ ಕಂದಾಯ ಸಚಿವರ ಗಮನ ಸೆಳೆದರು ಇಲ್ಲೇ ವಿಘಟನೆ ಆಗಿಲ್ಲ ಇಂತವು ಇನ್ನೂ ಅನೇಕ ದೊಡ್ಡ ದೊಡ್ಡ ಜಿಲ್ಲೆಗಳದಾವು ವಿಘಟನೆ ಆಗುವಂಥ ಸಂದರ್ಭ ಬಂತು ಅಂದರೆ ನಮ್ಮದು ಮೋಸ್ಟ್ ಬ್ಯಾಕ್ವರ್ಡ್ ಆಮೇಲೆ 13 ಜಿಲ್ಲೆಗಳನ್ನು ಒಳಗೊಂಡಂಥದ್ದು ಆಮೇಲೆ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನಮಗಿಂತ ಭೌಗೋಳಿಕವಾಗಿ ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ಬಹಳ ಜಿಲ್ಲೆಗಳು ಈ ರಾಜ್ಯದಲ್ಲಿವೆ ಮಡಿಕೇರಿ ರಾಮನಗರ್ ಯಾದಗಿರಿ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ವಿಜಯನಗರ ಇವು ನಮಗಿಂತ ಪಾಪ್ಯುಲೇಷನ್ ಕಡಿಮೆ ಅದ ಏರಿಯಾ ವೈಸು ಕಡಿಮೆ ಇರೋದ್ರಿಂದ ಅಲ್ಲಿ ಜಿಲ್ಲೆಗಳನ್ನು ಮಾಡಿದ್ದಾರೆ ನಾನು ಯಾಕೆ ಇಂಡಿ ತಾಲೂಕು ಮಾಡೋದು ಹೇಳ್ತೀನಿ ಅಂದ್ರೆ ಅಲ್ಲಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ರಾಜ್ಯದ ಕೊನೆ ಭಾಗ ಇದೆ ಇಂಡಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಭಾಗದ ವಂಚಿತ ಏನು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಭಾಗ ಇದೆ ಆ ಭಾಗವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಜಿಲ್ಲೆಯನ್ನು ಮಾಡಬೇಕಾಗ್ತದೆ ಇವತ್ತು ಚರ್ಚೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ